ಈಗ 11 ಗಂಟೆ ನಂತರದಲ್ಲಿ ಆರಂಭ ಆದಂತಹ ಅನ್ನ ಸಂತರ್ಪಣೆ ಈ ಕ್ಷಣದವರೆಗೂ ಕೂಡ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಈಗಾಗಲೇ ಒಂದು 20,000 ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅನ್ನ ಸಂತರ್ಪಣೆಗೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಶಿವಣ್ಣ ಹೇಳಿದಂತಹ ಮಾತುಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಅಭಿಮಾನಿಗಳಿಗೆ ಸಂದೇಶ ಕೂಡ ಕೊಟ್ಟರು, ಅಭಿಮಾನಿಗಳು ಹಾಗೆ ವರ್ತಿಸ್ತಿದ್ದಾರೆ ಕೂಡ. ದೊಡ್ಡಮನೆಯಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನ ಮಾಡ್ತಾ ಇದ್ದಂತ ಧ್ರುವ ಇವೆಂಟ್ಸ್ ಅವರು, ಧ್ರುವ ಕೇಟರಿಂಗ್ ಮತ್ತೆ ಧ್ರುವ ಇವೆಂಟ್ಸ್ ಅವರು ನನ್ನ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ತುಂಬ ಒಂದು ಬೇಸರದ ಸಂಗತಿ ತಾವು ಹೇಳಿದ್ದಂಥದ್ದು, ಅವರು ಅಪ್ಪು ಸರ್ ನಿಧನವಾಗ 3 ದಿನಕ್ಕೆ ಮುಂಚೆ ತಾವು ಭೇಟಿಯಾಗಿದ್ರಿ, ಮಾತಾಡಿದ್ರಿ ಒಂದಷ್ಟು ಇಲ್ಲ ಅಂತನ್ಬಿಟ್ಟು. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ತಾವು ಯಾವಾಗ ಭೇಟಿ ಮಾಡಿದ್ರಿ, ಏನು ಮಾತಾಡಿದ್ರಿ, ಯಾವ ಇವೆಂಟ್ಗೆ ಅಪ್ಪು ಸರ್ ಅವರು ನಿಮ್ಮ ಜೊತೆಲಿ ಮಾತಾಡಿದ್ದಂಥದ್ದು? ಸರ್, ಆ್ಯಕ್ಚುಲಿ ದೀಪಾವಳಿಗೆ ಪ್ರತಿ ವರ್ಷ ಅವ್ರ ಮನೇಲಿ ಒಂದು ಕಾರ್ಯಕ್ರಮ ಮಾಡೋದು. ದೀಪಾವಳಿನ ಅವ್ರು ಸ್ವಲ್ಪ ಇಷ್ಟ ಆದಲ್ಲಿ ಅಲಂಕಾರ ಮಾಡೋದು, ಸ್ವಲ್ಪ ಕರೆದು ಎಲ್ಲ ಸ್ವಲ್ಪ ಊಟ ಹಾಕೋದು, ಫ್ರೆಂಡ್ಸ್ನ ಅದೆಲ್ಲ ಮಾಡ್ತಾ ಇರ್ತಾರೆ ಪ್ರತಿ ಸತಿ. ಸೊ ಏನಂದರೆ ಬುಧವಾರ ಶುಕ್ರವಾರ ನಾವು ಅಣ್ಣನಿಂದ ಇದು ಕೇಳಿದ್ದೀವಿ ನ್ಯೂಸ್, ಬಟ್ ಬುಧವಾರ ಸಾಯಂಕಾಲ, ಬುಧವಾರ ಮಧ್ಯಾಹ್ನನೇ ಅಕ್ಕ ಫೋನ್ ಮಾಡಿದ್ರು, ಅಪ್ಪು ಸರ್ ಕರೀತಾ ಇದ್ದಾರೆ ಸಾಯಂಕಾಲ ಧ್ರುವ ಫ್ರೀ ಇದ್ದಾರೆ ಬಂದ್ಬಿಡಪ್ಪ ಅಂತ. ಸೊ 6 ಗಂಟೆಗೆ ಹೋದೆ, 6 ಗಂಟೆಯಿಂದ 6:30ವರೆಗೂ ಒಟ್ಟಿಗೆ ಕುತ್ಕೊಂಡು ಹೆಂಗೆಂಗೆ ಮಾಡೋಣ, ಏನೇನು ಪ್ಲ್ಯಾನ್ ಮಾಡೋಣ, ಅವ್ರಿಗೆ ಏನು ಇಷ್ಟ ಐಸದು, ಏನು ಮಾಡೋಣ ಅಂತೇಳಿ ದೀಪಾವಳಿ ಹೆಂಗಿರ ಕೊರೋನಾ ಕಮ್ಮಿ ಆಗ್ತಾ ಇದೆ, ಸೊ ಎಲ್ಲ ಒಂದು 100 ಜನ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ, ಅದು ಇದು ಎಲ್ಲ ಆಸೆ ಇತ್ತು ಅವ್ರಿಗೆ. ಸೊ ಅವ್ರು ಅವತ್ತೇ ನನಗೆ ವೈಟ್ ಕಲರ್ ಫ್ಲವರಲ್ಲಿ ಮಾಡೋಣ ಈ ಸತಿ, ಆಮೇಲೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಅವ್ರಿಗೆ, ಆಮೇಲೆ ಐಡ್ರೇಂಜಸ್ ಅಂದರೆ ಎಲ್ಲ ಸ್ವಲ್ಪ ಇಷ್ಟ ಇತ್ತು ಆ ಫ್ಲವರ್ಸ್ಗಳೆಲ್ಲ. ಸೊ ಆ ಫ್ಲವರ್ಸ್ದೆಲ್ಲ ಮಾತಾಡ್ಕೊಂಡು ಹಿಂಗೆ ಮಾಡೋಣ ಅಂತ ಒಂದು 2 ದಿನ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಮತ್ತೆ 1ನೇ ತಾರೀಕು 8ನೇ ತಾರೀಕು ಸಿಗೋಣ. ಸೊ ಫೈನಲ್ ಪ್ಲಾನಿಂಗ್ ಮಾಡ್ಕೊಂಡು 2ನೇ ತಾರೀಕಿಗೆ ಇನ್ವೈಟ್ ಮಾಡೋಣ ಅಂತ ಮಾತಾಡಿದ್ರು. ಸೊ ಅದೆಲ್ಲ ಆಗಿತ್ತು. ಓಕೆ, ಹಬ್ಬದ ಇದರಲ್ಲಿ ಫೀಲಲ್ಲಿ ಎಲ್ಲರನ್ನೂ ಮನೆ ಕರೆದು ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಅವರ ಒಂದು ಯೋಚನೆ ಆಗಿತ್ತು. ಅಂದರೆ ಅದೇ ಕೊರೋನಾ ಇತ್ತು, 2 ವರ್ಷದಿಂದ ಯಾವುದೇ ಕಾರ್ಯಕ್ರಮಗಳು ಆಗಿರಲಿಲ್ಲ, ಒಂದು ಮಾಡಬೇಕಾದ್ರೆ ಒಂದು ಸಿಸ್ಟಮೆಟಿಕ್ ಇರುತ್ತಲ್ವ, ಒಂದು ನೀಟಾಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ 5ನೇ ತಾರೀಕು ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸರ್. ಓಕೆ, ಈಗ ಅವರ ಅಂತಿಮ ದರ್ಶನದ ಜಾಗದಲ್ಲಾಗಿರ್ಬೋದು, ಅವರ ಸ್ಮಾರಕದ ಜಾಗದಲ್ಲಾಗಿರ್ಬೋದು, ಮನೆಯಲ್ಲಿ 11ನೇ ದಿನದ ಕಾರ್ಯದ ಆ ಒಂದು ಡೆಕೋರೇಷನ್ ಎಲ್ಲ ಅವರು ಇಷ್ಟಪಟ್ಟಿದ್ದಂಥದ್ದು ಅಥವಾ ಅವ್ರ ಹಬ್ಬಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಂಥದ್ದು ಆ ಥರದ ಥೀಮಲ್ಲಿ ಆಗಿದ್ದು ಅಂತ ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಂದರೆ ಸರ್, ಅವ್ರಿಗೆ ವೈಟು ಅಂದರೆ ತುಂಬ ಇಷ್ಟ, ಫ್ಲವರಲ್ಲಿ ವೈಟ್ ಫ್ಲವರ್ ತುಂಬ ಇಷ್ಟ, ಯಾವ ಕಾಲದಲ್ಲಿ ಯಾವಾಗ ನೋಡಿದ್ರು. ಅದ್ರ ಜೊತೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ, ಮಲ್ಲಿಗೆ ಹಾರ ಹಾಕೋದಂದ್ರೆ ತುಂಬ ಇಷ್ಟ, ಆ ಥರ ಅವರು ಆಸೆ ಇತ್ತು. ಸೊ ಅದಕ್ಕೆ ಮಲ್ಲಿಗೆಯಲ್ಲೇ ಸ್ಪೆಷಲಾಗಿ ಅವ್ರಿಗೋಸ್ಕರ ಡಿಫ್ರೆಂಟಾಗಿ ಹಾರಗಳು, ಇವನ್ 5ನೇ ತಾರೀಕು ಫಂಕ್ಷನ್ಗೆ ಆಗ್ಬೋದು, 11ನೇ ತಾರೀಕು ಕಾರ್ಯಕ್ರಮ, ಮನೆ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಅದೇ ಥರ ಮಾಡಿದ್ವಿ. ಫಸ್ಟ್ ದಿನ ಅವರು ದಾರಿ ತೋರಿಸ್ದಂಗೆ ಮಾಡಿದ್ದೀವಿ ಅನ್ಕೋಬೋದು. 5ನೇ ತಾರೀಕು ಎಲ್ಲರೂ ಪ್ರಿಪ್ರಿಷಿಯೇಟ್ ಮಾಡಿದ್ರೆ ವೈಟ್ ಎಲ್ಲೋ ತಿಮ್ಮ ತರಂಗಗಳ ಥರ ಅವ್ರಿಗೆ ಅಂದರೆ ಹಾಡಂದ್ರೆ ಇಷ್ಟ, ಆ ತರಂಗಗಳ ಥರ ಮಾಡಿಬಿಟ್ಟು ಪ್ಲ್ಯಾನ್ ಮಾಡೋಣ ಅಂತ ಮಾಡ್ಬಿಟ್ಟು ಮಾಡಿದ್ವಿ, ಅದು ಎಲ್ಲ ಚೆನ್ನಾಗಾಯಿತು. ಮೊನ್ನೆ 11ನೇ ತಾರೀಕು ಫಂಕ್ಷನ್ಗೆ ಎಲ್ಲ ಬಿಳಿ ಹೂವದಲ್ಲ, ಎಲ್ಲ ಬಿಳಿ ಕಲರ್ ಇಲ್ಲಿ ಅಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಅದೇ ಮಾಡಿದ್ವಿ. ಅದಾದಮೇಲಿಂದ 5ನೇ ತಾರೀಕು ಆದಮೇಲಿಂದಲೇ ನೆಕ್ಸ್ಟ್ ಡೇನೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಫ್ಯಾನ್ಸ್ಗಳ ಊಟ ಹಾಕಬೇಕು, ಬರೀ ನಾವು ಆದರೆ ಆಗಲ್ಲ ಅಂತ ಮನೆಯಲ್ಲಿ ತುಂಬ ದೊಡ್ಡ ಚರ್ಚೆ ಸ್ಟಾರ್ಟ್ ಆಯಿತು. ಸೊ ಪ್ರತಿಯೊಬ್ಬರು ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರಿಗೂ ಸ್ಪಂದಿಸಲೇಬೇಕು ನಾವು ಅಂತ. ಸೊ ಅವಾಗ ಜಾಗ ಯಾವ್ದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾವೇನಾಗಿತ್ತು, ಅವಾಗ 5 ವರ್ಷದಿಂದ ಈ ಜಾಗದಲ್ಲಿ ಶಿವಣ್ಣ ಮಗಳು ಮದುವೆಗೋಸ್ಕರ ಈ ಜಾಗನ ರೆಡಿ ಮಾಡಿದ್ದು ಜಾಗ ಇದೆ. ಆ್ಯಕ್ಚುಲಿ 40 ಎಕರೆ ಜಾಗದಲ್ಲಿದ್ದು 2 ದೊಡ್ಡ ಸ್ಟ್ರೆಡ್ಡು 4 ಎಕರೆ ಸ್ಟ್ರಕ್ಚರ್ ಇದೆ. ಒಂದೇ ಸತಿ 5,000 ಜನ ಅಂದರೆ 1 ಲಕ್ಷ ಜನಕ್ಕೆ ಅಂತ ಪ್ಲ್ಯಾನ್ ಮಾಡಿ ಜಾಗ ಇದ್ದಿದ್ದರಿಂದ ರೆಡಿಮೇಡು. ಸೊ ಈ ಜಾಗನೇ ಆಯ್ಕೆ ಮಾಡ್ಕೊಂಡು ನಾನು ಪ್ರಪೋಸ್ ಕೊಟ್ಟೆ, ಈ ಜಾಗ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನಾವು ಮಾಡೋಕ್ಕೂ ಅಂತ. ಸೊ ಮಾಡಿದ ತಕ್ಷಣ ಹೌದು ಕರೆಕ್ಟ್ ಆಯಿತು, ಇಮಿಡಿಯೇಟ್ಲಿ ಈ ಡೇಟನ್ನು ಬ್ಲಾಕ್ ಮಾಡ್ಕೊಳ್ಳೋಣ, ಡೇಟ್ ಒಂದು ಇದಿರಲಿ ಅಂತೇಳಿ ಬ್ಲಾಕಿಂಗ್ ಸ್ಟಾರ್ಟ್ ಆಯಿತು ಫಸ್ಟು, ಅಲ್ಲಿಂದ ಶುರು ಆಯಿತು. ಸರ್, ಆ್ಯಕ್ಚುಲಿ ಒಂದು ಅವರು ಹಬ್ಬದ ದಿನ ಎಲ್ಲರನ್ನೂ ಕರಿಬೇಕು ಅಂತ ಅಂದ್ಕೊಂಡಿದ್ದು, ಹಬ್ಬದ ದಿನ ಈ ಥರ ಇರಬೇಕು ಮನೆಯಲ್ಲಿ ಹೂವುಗಳು ಈ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಆ ವ್ಯಕ್ತಿನೇ ಇಲ್ಲ, ಆ ವ್ಯಕ್ತಿಯ 11ನೇ ದಿನದ ಕಾರ್ಯಕ್ರಮಕ್ಕೆ ಆ ಥರದ ಒಂದು ಥೀಮಲ್ಲಿ ನಾವು ರೆಡಿ ಮಾಡ್ತೀವಿ, ಅವ್ರು ಇಷ್ಟಪಟ್ಟಿದ್ದರಲ್ಲೇ ಅವ್ರನ್ನ 11ನೇ ದಿನದ ಕಾರ್ಯ ಮಾಡ್ತೀವಿ ಅಂತ ತುಂಬ ನೋವಿನ ಸಂಗತಿ, ತುಂಬ ಒಂದು ಭರಿಸ್ಲಕ್ಕಾಗದಿರುವಂಥ ಒಂದು ವಿಚಾರ ಇದು. ಸರ್, ಇದಕ್ಕೆ ಹೇಳೋಕ್ಕೆ ಆಗಲ್ಲ, ಇಡೀ ನಮ್ಮ ಮನೆಯವರೆಲ್ಲ ಕಣ್ಣೀರು ಹಾಕಿದ್ವಿ, ನಾವೇ ಆಗ್ಬೋದು, ಪ್ರತಿಯೊಬ್ಬರಿಗೂ ನಮಗಂತೂ ಒಂದು ಏನೋ ಗರ ಬಡ್ದಂಗೆ ಆಗೋಗಿದೆ. 5 ದಿನ ಅಂತೂ ಹೆಂಗೆ ಮಾಡಿದ್ವಿ, ಏನಾಯಿತು, ಯಾಕಂದರೆ ನೋಡಿ ವ್ಯಕ್ತಿ, ಆಮೇಲೆ ಅದೊಂದಲ್ಲದೆ ನಾನು ಸದಾಶಿವನಗರದಲ್ಲೇ ಇರೋದು, ಪ್ರತಿದಿನ 9 ವರ್ಷದಿಂದ ಅವ್ರ ಜೊತೆ ಬೆಳಗ್ಗೆ ಎದ್ರೆ ವಾಕಿಂಗಲ್ಲಿ ಆಯ ಅಂತ ಹೋಗ್ತಾರೆ, ಇಲ್ಲ ಸೈಕ್ಲಿಂಗಲ್ಲಿ ಆಯ ಅಂತಾರೆ, ಎಲ್ಲೋ ಒಂದು ಕಡೆ ಪ್ರತಿದಿನ ನಾವೆಲ್ಲ ಇಂಟರ್ ಕನೆಕ್ಟೆಡ್ ಇದ್ದೀವಿ. ಸೊ ಆ ಥರ ಇದ್ದಾಗ ಕಳ್ಕೊಂಡಿದ್ದೀವಿ ಅನ್ನೋದು ತಡ್ಕೊಳಕ್ಕೆ ಆಗಿಲ್ಲ ಆ್ಯಕ್ಚುಲಿ, ಆದರೂ ಮಾಡಲೇಬೇಕು ಅನಿವಾರ್ಯ, ಯಾಕಂದರೆ ಜನ ಬರ್ತಾ ಇದ್ದರೆ ಮಾಡಲೇಬೇಕು, ನಮ್ಮ ಕರ್ತವ್ಯ ನಾವು ಮಾಡಿಸ್ಲೇಬೇಕಲ್ಲ ಅದರಿಂದ. ಓಕೆ, ಇವತ್ತಿನ ಅಭಿಮಾನಿಗಳಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮದ ಬಗ್ಗೆ 1,000 ಜನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಪ್ರಿಪ್ರೇಷನ್ ಎಷ್ಟಾಗಿದೆ, ಈಗ 1,000 ಜನ ಊಟ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ನಾವು ಈಗ ಏನಾಗುತ್ತೆ, ಇದು ಫಂಕ್ಷನ್ನು ಬಂದು ಈ ಕಾರ್ಯಕ್ರಮ ಮಾಡಬೇಕಾದ್ರೆ 10 ಜನ ಬರ್ತಾರೆ ಅಂತ ಒಂದು ಅಂದಾಜು ಮಾಡೋಕ್ಕಾಗಲ್ಲ, ಆದರೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಇಂಟೆಲಿಜೆನ್ಸಲ್ಲಿ ಈ ಥರ ಬರ್ಬೋದು, ಒಂದು 50,000 ಜನ ಗ್ಯಾರಂಟಿ ಸೇರೇ ಸೇರ್ತಾರೆ ಅನ್ನೋದು ಒಂದು ಅಂದಾಜಿತ್ತು. ನಾವು ಫಸ್ಟ್ ಶುರು ಮಾಡ್ಕೊಂಡು ಒಂದು 10,000 ಜನ ಆಗ್ಬೋದು ಅಂತ, ಆಮೇಲೆ 20,000 ಆಗ್ಬೋದು ಅಂದ್ಕೊಂಡು, ಆಮೇಲೆ 30,000, ನಿನ್ನೆ ಬೆಳಗ್ಗೆ ಫೈನಲ್ ಇದು ಇಲ್ಲ ಒಂದು 50,000 ಆಗ್ಬೋದು ಅಂದರೆ ಒಟ್ಟು ಆಯಿತು, 40,000 ಅಡುಗೆಗೆ ಏನು ಬೇಕೋ ಅಣಿ ಮಾಡ್ಕೊಳ್ಳೋಣ. ಸೊ 40,000 ಅಡುಗೆ ಮಾಡಬೇಕಂದ್ರೆ ನಾವು ಕಮ್ಮಿ ಅಂದರೆ ಒಂದು 5,000 ಎಲೆ ಊಟ ಇರಬೇಕು, ಎಲೆ ಊಟ ಕಂಪಲ್ಸರಿ ಇದ್ದಿದ್ದು ಅಶ್ವಿನಿ ಮತ್ತು ಇವ್ರದ್ದು ಮನಸ್ಸಲ್ಲಿ, ರಾಘಣ್ಣ ಶಿವಣ್ಣವ್ರ ಮನಸ್ಸಲ್ಲಿ ಎಲೆ ಊಟನೇ ಹಾಕ್ಬೇಕಪ್ಪ, ಬಫೆ ಥರ ಕೊಡೋದು, ಅಲ್ಲಿ ಪ್ಲೇಟಲ್ಲಿ ಹಾಕೊಳ್ಳೋದು,
ಅವರೆಲ್ಲೋ ಇಟ್ಬಿಡೋದು ನಮಗೆಲ್ಲ ಆ ಥರ ಸಮಾಧಾನ ಅಲ್ಲ. ಅವ್ರನ್ನೆಲ್ಲ ಮನೆಯಲ್ಲಿ ಹೆಂಗೆ ಕೂರಿಸಿ ಊಟ ಹಾಕ್ತೀವಿ ನಾವು ಅದೇ ಥರನೇ ಅವ್ರಿಗೆ ಎಲೆಯಲ್ಲಿ ಊಟ ಹಾಕ್ಬೇಕನ್ನೋದು ಭಾಳ ಎಲೆ ಊಟನೇ ಮಾಡಬೇಕು ಅನ್ನೋದು ಪದ್ಧತಿ ಇತ್ತು ಅವ್ರದ್ದು. ಸೊ ಹಂಗಾಗಿ ನಾವು ಒಂದೇ ಸತಿ ಈಗ 3800 ಸೀಟಿಂಗ್ ಇದೆ ಸರ್. ಸೊ 3800ನೇ ನಾವು 11:30 ಸ್ಟಾರ್ಟ್ ಮಾಡೋದು ಫಸ್ಟ್ ಟ್ರಿಪ್ಪು, ಅದು ಅವ್ರಾಗೆ ಫಸ್ಟ್ ಬಂದು ಬಡಿಸ್ತೀವಿ ಅಂತ ಹೇಳಿದರು. ಸೊ ಅದೇ ಥರನೇ ಅವರು ಕರೆಕ್ಟಾಗಿ 11:30 ಬಂದು ಅವರೆಲ್ಲ ಕಾರ್ಯಕ್ರಮ ಶುರು ಮಾಡಿದ್ರು. ಸೊ ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಸೊ 3800 ಜನ 7 ಟ್ರಿಪ್ ಅಂದರೆ ಮಿನಿಮಮ್ 25,000 ಜನ ನಾವು ದಾಟ್ಬಿಡ್ತೀವಿ. ಅಂದರೆ 11:30 ಒಳಗಡೆ 25,000-30,000 ಜನ ಅಂತಾನ ಮುಟ್ತೀವಿ ಅಂತ ಕಾರ್ಯಕ್ರಮಕ್ಕೆಲ್ಲ ರೆಡಿ ಮಾಡ್ಕೊಂಡು ನಡೀತಾ ಇದೆ ಸರ್. ಒಂದು ಲಾಸ್ಟ್ ಕ್ವಶನ್, ದೊಡ್ಡ ಮನೆಯ ಯಾವ್ಯಾವ ಇವೆಂಟ್ಗಳು ತಾವು ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳೋದು? ಅಂಜಕ್ಕವರೆ, ಶಿವಣ್ಣ ಅವರ ಮಗಳ ಮದುವೆಯಿಂದ ಕಾರ್ಯಕ್ರಮ ಶುರು ಆಗಿದೆ ಅವ್ರ ಮನೇಲಿ. ಅದಾದ್ಮೇಲೆ ಶಿವಣ್ಣ ಮನೆಯಲ್ಲಿ ಪ್ರತಿ ಹಬ್ಬ ಆಗ್ಬೋದು, ಪ್ರತಿ ಫಂಕ್ಷನ್ ಆಗ್ಬೋದು, ಗೀತಮ್ಮನ ಕಡೆಯಿಂದ ಎಲ್ಲ ಫಂಕ್ಷನ್ ಮಾಡಿದ್ವಿ. ಅದಾಗಿದ ತಕ್ಷಣ ನಮ್ಮ ರಾಘಣ್ಣವರು ಮಗ ಗುರು ಅವ್ರದ್ದು ಗುರು ಸರ್ ಮದುವೆ ಬಂತು. ಅದನ್ನು ಮೇನ್ ಪ್ಯಾಲೇಸಲ್ಲೆಲ್ಲ ನಾವೇ ಕಾರ್ಯಕ್ರಮ ಆಯೋಜಿಸಿದ್ವಿ. ಅದಕ್ಕೂ ಎಲ್ಲ ಅಪ್ಪು ಸರ್ ಎಲ್ಲರೂ ಭಾಗಿಯಾಗಿದ್ದರು. ಪ್ರತಿಯೊಂದು ಫಂಕ್ಷನ್ ಇದ್ರು ಏನಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗ್ತಾರೆ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಒಂದು ದೊಡ್ಡ ಮಿಸ್ ಆಗ್ತಾ ಇದೆ. ಅದಲ್ಲದೆ ಇನ್ನು ನೆಕ್ಸ್ಟ್ ಏನೇ ಕಾರ್ಯಕ್ರಮ ಅವ್ರ ಫ್ಯಾಮಿಲಿಯಲ್ಲಾಗ್ಬೋದು, ಇನ್ನೊಬ್ಬರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ ನಾನು. BWSP ಚೀಫ್ ಇಂಜಿನಿಯರ್ ರಮೇಶ್ ಅಂತ ಇದ್ದಾರೆ. ಅವರು ರಾಜ್ಕುಮಾರ್ ಸರ್ ಅವರ ತಂಗಿ ನಾಗಮ್ಮ ಅವರ ಮೊದಲನೇ ಅಳಿಯವರವರು. ತುಂಬ ಅವರಂತೂ ತುಂಬ ಇಂಟ್ರೆಸ್ಟ್, ಅಪ್ಪು ಸರ್ ಅವ್ರ ಕಂಡೆ ತುಂಬ ಇಷ್ಟ ಇತ್ತು. ಸೊ ಅವರು ಯಾವುದೇ ವಿಷಯ ಆಗಲಿ ಇದಾಗಿದ ತಕ್ಷಣ ಇದೆಲ್ಲ ಮಾಡ್ತಾಯಿದ್ದಾಗ ಧ್ರುವ ಏನೇ ಸಪೋರ್ಟರ್ ನನಗೆ ಫೋನ್ ಮಾಡಪ್ಪ, ಏನೇರು ಇದು ಮಾಡಪ್ಪ, ಪ್ರತಿ ಗಂಟೆ ಗಂಟೆಗೆ ಫೋನ್ ಮಾಡೋರು. ಸೊ ಅವರು ಭಾಳ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರು ವಿಷಯ ರಾಕೇಶ್ ಸರ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆ ಇನ್ನೊಬ್ಬರು ಲಾಸ್ಟ್ ಹೆಸರು ಅಂದರೆ ಅಲೋಕ್ ವಿಶ್ವನಾಥ್ ಸರ್ ಅವರು. ಅವರು ಅಷ್ಟೇ ತುಂಬ ಪ್ರತಿಯೊಂದು ಗಂಟೆ ಗಂಟೆಗೆ ಫೋನ್ ಮಾಡಿ ಏನು ನಡೀತಾ ಇದೆ ಧ್ರುವನ ಅಪ್ಪ ಸರ್ ಕ್ಲೋಸ್ ಫ್ರೆಂಡ್ ಅವರು, ಅವರನ್ನು ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಮಾಡ್ತಾರೆ. ಎಸ್, ಇದಿಷ್ಟು ಧ್ರುವ ಅವರ ಮಾತುಗಳು. ಅಂದರೆ ಅಪ್ಪು ಸರ್ ಹಬ್ಬದ ದಿನ ಒಂದು ಥೀಮಲ್ಲಿ ಪ್ಲ್ಯಾನ್ ಮಾಡಿ ಸ್ನೇಹಿತರನ್ನ ಬಂಧು ಮಿತ್ರನ್ನೆಲ್ಲ ಕರೆದು ಒಂದು ಊಟಕ್ಕೆ ಹಾಕಿ ಎಲ್ಲರೂ ಜೊತೆಯಲ್ಲಿ ಸೇರಬೇಕು ಅಂತ ಯೋಚನೆ ಮಾಡಿದ್ದು. ಆದರೆ ಹಬ್ಬದ ವಾತಾವರಣನೇ ಇಲ್ದಂಗೆ ಆಗೋಯ್ತು. ದೀಪ ಇಲ್ಲದ ಒಂದು ದೀಪಾವಳಿ ಆಗ್ಬಿಟ್ಟಿತ್ತು ಈ ವರ್ಷ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರೀಶ್ ಸಿನ್ಹಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಇವತ್ತು ದೊಡ್ಡಮನೆಯವರು ಹಮ್ಮಿಕೊಂಡಿರುವಂಥದ್ದು. ಪೂರ್ಣಿಮಾ ಅವರ ಪುತ್ರರಾಗಿರುವಂಥ ಧೀರನ್ ರಾಮ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರನ್ನ ಅಭಿಮಾನಿಗಳನ್ನು ಮಾತನಾಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು. ಬ್ರದರ್ ನಮಸ್ಕಾರ. ಪುನೀತ್ ಅವರ ಹೋಗಿರುವಂಥ ನೋವು ಇನ್ನೂ ಕೂಡ ಮಾಸಲು 12 ದಿನ ಆಯಿತು. ಅಭಿಮಾನಿಗಳಲ್ಲೂ ಕೂಡ ನೋವು ಹೋಗಿಲ್ಲ, ಎಲ್ಲೂ ಕೂಡ ಇನ್ನೂ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇವತ್ತು ದೊಡ್ಡಮನೆಯವರು ಅನ್ನದಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದು ಕೂಡ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಇಲ್ಲ, ಅವರಿಂದನೇ ನಾವು ಇದಕ್ಕೆ ನಾವು ಇದಕ್ಕಿಂತ ಅವ್ರಿಗೆ ಇನ್ನೇನು ನಾವು ಇನ್ನೇನು ಕೊಡೋಕ್ಕಾಗಲ್ಲ ಅಂತ ನಾವು ಮಾಡ್ಕೊಂಡು ಭಾಳ ಒಂದು ಈ ಒಂದು ದುಃಖದ ಒಂದು ಸಮಯದಲ್ಲೂ ಏನೋ ಒಂದು ಮನಸ್ಗೊಂದು ಖುಷಿ, ಎಲ್ಲ ಊಟ ಮಾಡೋದು ನೋಡಿದ್ರೆ ನಮಗೊಂದು ಖುಷಿ ಆಗುತ್ತೆ. ಇದು ಅಪ್ಪಮ್ಮರ ಆಸೆ ಇದ್ದಾಗ ಅವರು ಒಂದು 10,000 ಜನಕ್ಕೆ ಎಲ್ಲರಿಗೂ ಅವರ ಅಭಿಮಾನಿ ದೇವರುಗಳಿಗೆ ಊಟ ಹಾಕ್ಸ್ಬೇಕು ಅನ್ನೋ ಆಸೆ ಇತ್ತು. ಸೊ ಅದು ಈಗ ನೆರವೇರಿದೆ. ಬಟ್ ಅವರಿಲ್ಲ ಅಂತ ಒಂದು ಬೇಜಾರಿದೆ. ಬಟ್ ಅವರ ಅಭಿಮಾನಿ ದೇವರುಗಳ ಮುಖಾಂತರ ನಾವು ಅವರು ಆಗ ಕಾಣಿಸ್ಕೊತಾನೆ ಅಂತ ನಮ್ಮ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಬ್ಬರ ಒಡನಾಟನ ಏನಾದರೂ ನೆನೆಸ್ಕೊಳ್ಳೋದಾದ್ರೆ, ಅಪ್ಪುವರು ಹಾಗೆ ನೀವು ಕೂಡ ಈಗ ಫಿಲಂ ಇಂಡಸ್ಟ್ರಿಗೆ ಬರ್ತಾ ಇರೋರು, ನೆನೆಸ್ಕೊಳ್ಳೋದಾದ್ರೆ ಏನೆಲ್ಲ ಟಿಪ್ಸ್ ಕೊಡ್ತಿದ್ರು, ಹೇಗಿರ್ತಿದ್ರು ನಿಮ್ಮ ಜೊತೆ ಎಲ್ಲ? ಇಲ್ಲ, ಅದು ಈಗ ಈ ಸಮಯದಲ್ಲಿ ಅದು ಹೇಳೋಕ್ಕಲ್ಲಮ್ಮ. ಬಟ್ ಅದು ಅವರು ನಮಗೆ ಅವ್ರು ಕೊಟ್ಟಂಥ ಟಿಪ್ಸ್ ಅದು ಹಲವಾರಿತ್ತು. ಸಿನಿಮಾಗೋಸ್ಕರ ಇರ್ಬೋದು, ವರ್ಕೌಟ್ಗೋಸ್ಕರ ಇರ್ಬೋದು, ತುಂಬ ಇತ್ತು. ಪ್ರತಿ ಬೆಳಗ್ಗೆ ಎವ್ರಿ ಮಾರ್ನಿಂಗ್ ನಮಗೆ ಜಿಮ್ಮಲ್ಲಿ ಸಿಗೋರು ಮಾಮ, ನಮ್ಮ ಜೊತೆ ವರ್ಕೌಟ್ ಮಾಡೋರು. ನಮ್ಮ ಅವ್ರ ಜೊತೆ ವರ್ಕೌಟ್ ಮಾಡೋಕ್ಕಾಗತ್ತಲ್ಲ ಒಂದು ಖುಷಿ. ಸೊ ಅವ್ರ ಟೈಮಿಂಗ್ಸ್ ನಾವು ಹೋಗ್ತಾ ಇದ್ವಿ, ಅವ್ರು ನಮ್ಗೆ ಅವಾಗ ಟಿಪ್ಸ್ ಹೇಳೋರು. ಸೊ ಅದೆಲ್ಲ ನಡೀತಾನೆ. ಈಗ ರಾಜ್ಕುಮಾರ್ ಲೆಗಸಿನ ಮುಂದಕ್ಕೆ ತೊಗೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಏನು ಹೇಳ್ತೀರಿ ಬ್ರದರ್, ಅಂದರೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ, ನಿಮ್ಮ ಫ್ಯೂಚರ್ ಲೆಗಸಿನ ಹೇಗೆ ತೊಗೊಂಡು ಹೋಗಬೇಕು ಅಂತ ನೀವೆಲ್ಲ ಪ್ಲ್ಯಾನ್ ಮಾಡ್ತೀರಿ? ಅವ್ರ ಅಭಿಮಾನಿ ದೇವರುಗಳಿದ್ದಾರೆ, ಅವ್ರು ನಮ್ಮನ್ನ ಹೇಗೆ ತೊಗೊಂಡೋಗ್ತಾರೆ ಮುಂದೆ ನಾವು ಹಾಗೆ ನಡ್ಕೊಂಡು ಹೋಗ್ತೀವಿ. ಅವ್ರ ಆಸೆನೇ ನಾವು ನೆರವೇರಿಸ್ಬೇಕು ಅನ್ನೋದು ನಮಗೊಂದಿರೋ ಬೆಸ್ಟ್ ಬೇರೆ. ಓಕೆ, ಇದು ಧೀರನ್ ರಾಮ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಅನಕ ಪಬ್ಲಿಕ್ ಟಿವಿ ಬೆಂಗಳೂರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ಸರಿಸುಮಾರು ನಾನಿರುವಂಥ ಜಾಗದಲ್ಲೇ ಇದು 7ನೇ ಪಂಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಊಟವನ್ನು ಬಡಿಸೋಂಥವರು. 7ನೇ ಪಂಕ್ತಿಯಲ್ಲಿ ಸರಿಸುಮಾರು ಈಗಿನ ಮಾಹಿತಿ ಪ್ರಕಾರ 20,000ಕ್ಕೂ ಹೆಚ್ಚು ಜನ ಇಡೀ ಗ್ರೌಂಡ್ನಲ್ಲಿ ಊಟವನ್ನು ಮಾಡಿದ್ದಾರೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಇನ್ನೂ 20-25,000 ಜನ ಬರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಕನಿಷ್ಠ 35,000-40,000 ಜನ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಪ್ರತಿಯೊಂದು ಅಭಿಮಾನಿಗಳು ಕೂಡ
ಬಂದಿದ್ದಾರೆ. 12 ದಿನ ಆಯ್ತು ಇವತ್ತು, 12ನೇ ದಿನ ಪುಣ್ಯಸ್ಮರಣೆ. ಪುಣ್ಯಸ್ಮರಣೆಗೆ ಈ ರೀತಿಯಲ್ಲಿ ಅಭಿಮಾನಿಗಳು ಅಭಿಮಾನಿ ಸಾಗರವೇ ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಎಲ್ಲರೂ ಹೇಳ್ತಾರೆ, ಇದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಲ್ಲ, ಇದೊಂದು ಪ್ರಸಾದ, ಪುನೀತ್ ಅವರ ಪ್ರಸಾದ, ಇದನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಅಭಿಮಾನದಿಂದ ನಾವು ಅವರನ್ನು ನೋಡಲಿಕ್ಕೆ ಬರ್ತಿದ್ವಿ, ಆದರೆ ಅವರು ಅಭಿಮಾನದಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಆದರೆ ಈಗ ಸಾವನ್ನಪ್ಪಿರೋಂಥದ್ದು ಅಕಾಲಿಕ ಸಾವಾಗಿನಾಗಿದೆ, ಆ ಸಾವಿನಿಂದ ನಮಗೆ ಸಾಕಷ್ಟು ಬೇಸರವನ್ನು ಉಂಟು ಮಾಡಿದೆ ಅಂತೇಳಿ ಹೇಳ್ತಾರಂತೆ. ಈಗ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದಂಥ ಅಭಿಮಾನಿಗಳನ್ನು ಮಾತಾಡ್ಸೋಣ. ಏನು ಹೇಳ್ತೀರಾ ಸರ್, ಈಗ ಅನ್ನ ಸಂತರ್ಪಣೆ ನಡೀತದೆ, 12 ದಿನ ಆಯಿತು ಇವತ್ತು, ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ ಸರ್, ತುಂಬ ನೋವಾಗುತ್ತೆ. ಅದನ್ನು ಅಭಿಮಾನಕ್ಕೋಸ್ಕರ ಬಂದಿದ್ದು ಮಾಡ್ತೀವಿ. ಇನ್ನು ಆ ನಟ ನಮ್ಮ ಹುಟ್ಟು ಬರೋಲ್ಲ, ತುಂಬ ವ್ಯತ್ಯ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಸರ್? ನೀವು ಸರ್ ಯೂತ್ ಆಗಿದ್ರು, ಸತ್ತೋಗಿ ನಮ್ಗೆ ಬೇಜಾರಾಗ್ತದೆ, ಸಾಯಿಬಾರ್ದಾಗಿತ್ತು, ಸತ್ತಕ್ಕೆ ಏನು ಬೇಜಾರಾಗ್ತಾ ಇದೆ, ಏನೋ ಬರಬೇಕಂತ ಬಂದಿದ್ದೀವಿ ಸರ್. ನಾವು ಆಟೋ ಓಡೋ ಡ್ರೈವರ್ಗಳು, ಏನೋ ನಮಗೆ ಬೇಜಾರಾಯಿತು, ಏನೋ ಅವರ ಒಂದು ಊಟಕ್ಕೋಸ್ಕರ ಬಂದಿಲ್ಲ ನಾವು, ಅವರ ಮನಸ್ಸು ತೃಪ್ತಿಗೋಸ್ಕರ ಬಂದಿದ್ದೀವಿ ಸರ್, ಅಷ್ಟೇ ಹೊರತು ಬೇರೆ ಏನಿಲ್ಲ ಸರ್. ನಮಗೆ ಪುನೀತ್ ಅವರು ಬೇಕಾಗಿತ್ತು, ಒಳ್ಳೊಳ್ಳೆ ಸಿನಿಮಾಗಳಿದ್ದವು, ಡ್ಯಾನ್ಸ್ ನಾವು ಡ್ಯಾನ್ಸಲ್ಲಿ ಬಂದಿದ್ದೋ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ರು, ಫೈಟಿಂಗು ಆಕ್ಷನ್ ಎಲ್ಲ ಸೂಪರಾಗಿ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೂ ಸ್ವತಃಗಿರೋದು ಭಾಳ ಬೇಜಾರಿದೆ ಸರ್, ಅದಕ್ಕೋಸ್ಕರ ಬಂದಿದ್ದೆ. ಈಗ ಒಂದು ಒಬ್ಬರು ಅಜ್ಜಿ ಕೂಡ ಹೊರಗಡೆಯಿಂದ ಬಂದಿದ್ದಾರೆ, ಅವರನ್ನು ಕೇಳೋಣ. ಅಮ್ಮ ಏನು ಹೇಳ್ತೀರಿ? ತುಂಬ ಕಷ್ಟ ಆಗ್ತದಲ್ರಿ, ನಮಗೆ ಬರಲಿಲ್ಲ ಶಿವನು, ನಮಗೆ ತರಲಿಲ್ಲ, ಮಗನ ಇದರಲ್ಲಿ ಇಟ್ಟಂಗಾಯ್ತು. ತುಂಬ ನೋಡಿ ಬರೋಣ ಅವ್ರು, ನಾನು ಅವಾಗ ಬರೀ ಟಿವಿನಲ್ಲಿ ಮನೇಲಿ ನೋಡಿದ್ವಿ, ಇವಾಗ ನೋಡಿ ಬರೋಣ ಅವ್ರು, ನಾನು ಹೋಗಿ ಮುಗ್ದು ಪ್ರಸಾದ ಊಟ ಮಾಡಿ ಬರೋಣ, ಕಷ್ಟದಲ್ಲಿ ತುಂಬ ಕಷ್ಟ ಆಗುತ್ತೆ ರೀ. ತುಂಬ ಸಮಾಧಿ ಹತ್ರ ಹೋಗಿದ್ರ? ಸಮಾಧಿಯಿಂದ ನಿನ್ನ ನೋಡ್ಕೊಂಡು ಬಂದ್ರ? ನಿನ್ನೆ ಹೋಗಿಲ್ಲ ಸರ್, ನಾವು ನಿನ್ನೆ ಹೋಗಿಲ್ಲ, ಹೋಗ್ತೀವಿ ನಾವು, ಇಲ್ಲೇ ಇರ್ತೀವಲ್ಲ ಸರ್ ಬೆಂಗಳೂರಲ್ಲಿ, ಹೋಗಿ ಬರ್ತೀವಿ. ಸಂತೋಷ. ಏನಂದ್ರೆ ಪ್ರತಿಯೊಬ್ಬರು ಕೂಡ ಮಹಿಳೆಯರಿರ್ಬೋದು, ವೃದ್ಧರು ಇರ್ಬೋದು, ಜೊತೆಗೆ ಮಕ್ಕಳಿರ್ಬೋದು, ಇಡೀ ಕುಟುಂಬದ ಸಮೇತ, ಯಾಕಂದ್ರೆ ಎಲ್ಲರೂ ಕೂಡ ಇದೊಂದು ಕುಟುಂಬದಿಂದ ನಮ್ಮನ್ನ ಅಗಲಿ ಹೋಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಅನ್ನೋ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳೋ ಮಾತಾಡ್ಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್ ಏನು ಹೇಳ್ತೀರಾ ಸರ್ ಈಗ ಇವತ್ತಿನ ಅನ್ನ ಸರ್? ಇದು ಅನ್ನ ಸಂತರ್ಪಣೆ ಅಂತ ನಾವು ಬಂದಿಲ್ಲ, ಅಣ್ಣವ್ರ ಕುಟುಂಬದ ಒಂದು ಋಣ, ನಾವು ಅವ್ರ ಅಭಿಮಾನಿಗಳಾಗಿ ಆ ಋಣನ ತೀರಿಸ್ಕೋಬೇಕು. ಮತ್ತು ಇಲ್ಲಿ ನಾವು ಏನು ಊಟ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು, ಧರ್ಮಸ್ಥಳದಲ್ಲಿ ನಾವು ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಏನು ಊಟ ಮಾಡ್ತಾ ಇದ್ದೀವಿ, ಆ ಭಾವನೆಯಿಂದ ನಾವು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ ಸರ್. ನೀವು ಪುನೀತ್ ರಾಜ್ಕುಮಾರ್ ಅವರ ಫಿಲಮ್ಗಳು ನೋಡಿದ್ರ? ನೋಡಿದ್ದೀನಿ, ಅವ್ರು ತಂದರ ಅಂತೆಲ್ಲ ಮಾತಾಡಿದ್ದೀನಿ ನಾನು. ಇವರು ಚಿಕ್ಕ ಹುಡುಗರಿಂದ ನೋಡಿದ್ದೀನಿ, ನನಗೆ 70 ವರ್ಷ, 100ನೇ ಪಿಕ್ಚರಲ್ಲಿ ನಾನು ಚೆನ್ನ ಮಾತಾಡಿದೆ ಅವ್ರ ಹತ್ರ, ರಾಜ್ಕುಮಾರ್ ಹತ್ರ. ಇವ್ರ ಮನೆಗೆಲ್ಲ ಹೋಗಿದ್ದೀನಿ, ಮಾತಾಡ್ತಿದ್ದೀನಿ, ಅವಾಗ ಚಿಕ್ಕ ಹುಡುಗರು ಬಂದಾಗೆಲ್ಲ ಮಾತಾಡಿದ್ದೀನಿ ಅಷ್ಟೇ. ನಮಗೆ ಭಾಳ ದುಃಖ ಆಗುತ್ತೆ, ಅವರು ಇನ್ನೂ ಬಾ ಇರಬೇಕಾಗಿತ್ತು, ಇನ್ನೂ ಹೂ ಆಗಿಲ್ಲ, ಅವರು ಮೊಗ್ಗೆ ಹೊಂಟೋಯ್ತು, ಭಾಳ ಯೋಚನೆ ಆಗುತ್ತೆ ಸರ್, ತುಂಬ ಇದಾಗುತ್ತೆ ಸರ್. ನೀವೇನು ಹೇಳ್ತೀರಿ? ಅಲ್ಲ, ಅಲ್ಲಿರೋ ಹೂವೆಲ್ಲ ಬಿಟ್ಬಿಟ್ಟು ಮೊಗ್ಗಿನೇ ಬಂದು ಕೈ ಹಾಕ್ಬೇಕಾ? ನೀವೇ ಹೇಳ್ರಿ, ನಮ್ಗೆ ತುಂಬ ಒಳ್ಳೆ ಬೇಜಾರಾಗ್ಬಿಡ್ತಪ್ಪ. ನಾವಿರೋದು ಅಲ್ಲಿ ಲಗ್ಗೇರಿಲೇ ಕಂಠರ ಸುಡಿಯತ್ತೆ ನಾವಿರೋದು. ಸಮಾಧಿ ಹತ್ರ ಹೋಗಿದ್ದಮ್ಮ, ಬಿಡಲಿಲ್ಲ ಒಳಗಡೆ, ನಾಳೆಯಿಂದ ಹೋಗ್ತೀವಿ ಅಷ್ಟೇ. ಏನನ್ಸುತ್ತೆ ಅಮ್ಮ ಇಂಥ ನಟ? ಬೇಜಾರು ಅನ್ನಿಸ್ತದೆ ಅಷ್ಟೇ, ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ, ಒಳ್ಳೆ ಘಟ ಹೊಟ್ಟೈತಲ್ಲ ಅಂತ ಅಷ್ಟು. ಇನ್ನೇನಿಲ್ಲ, ಇರ್ಬೇಕಾಯ್ತು, ಇನ್ನು ಚಿಗುರು ಏನು ಬಾ ಅಪ್ಪ, ವಯಸ್ಸಾಗದ, ಮಕ್ಕಳಿಗೆ ಮದುವೆ ಮಾಡವನ ಹೆಂಗಪ್ಪ ಅನ್ನಕ್ಕೆ? ನೀವೇ ಯೋಚನೆ ಮಾಡ್ರಿ, ಎರಡೆರಡು ಮಕ್ಕಳು. ಎಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ, ಇನ್ನೂ ಮೊಗ್ಗಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲು ಹೋಗಿದ್ದಾರೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋವಂಥದ್ದು. ಒಂದು ಕಡೆ ದುಃಖನೂ ಆಗುತ್ತೆ, ಒಂದು ಕಡೆ ಈ ಥರ ಬಂದಿರೋದು ನಿಜವಾಗ್ಲೂ ಈ ಥರ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ. ಏನಂದ್ರೆ ಇವತ್ತು ಅಪ್ಪೋರ್ ಪ್ರಸಾದ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಸಾಲಿಗ್ರಾಮ, ಅವರ ತಾಯಿ ಊರು ಪಾರ್ವತಮ್ಮವರು ನಮ್ಮ ಊರು, ನನ್ನ ಹುಟ್ಟು ಊರು. ಸೊ ಅವರು ಈ ಥರ ಊಟ ಮಾಡ್ತೀನಿ ಅಂತ ಅಂದ್ಕೊಳ್ತಿರಲಿಲ್ಲ. ಇದು ನನ್ನ ತುಂಬ ಇಷ್ಟಪಡೋಂಥ ಅಪ್ಪು. ಅವರು ಊಟ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಇದು ಬರಲೇಬೇಕು ಅಂತ ಅಂದ್ಬಿಟ್ಟು ಬಂದು ಊಟ ಮಾಡ್ತಾ ಇದ್ದೀನಿ ಸರ್. ನೀವು ತುಂಬ ಇಷ್ಟಪಡ್ತಾ ಇದ್ರ ಅಪ್ಪನ? ಇಲ್ಲ, ನಾನು ಚಿಕ್ಕದ್ರಿಂದನೂ, ಯಾಕೆಂದ್ರೆ ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ಅವ್ರನ್ನ. ಸೊ ನನಗೆ ನೋವು, ಏನು ಮಾಡೋಕ್ಕಾಗಲ್ಲ, ಆದರೆ ಇದು ಅಸಹಜ ಸಾವು. ಇದು ನಿಜಕ್ಕೂ ಕೂಡ ದೇವರು ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಅವ್ರಿಗೆ. ಈಗ ನೋಡಿ, ಅನ್ನ ಊಟ ಮಾಡೋಕ್ಕೆ ಊಟ ಅಂತ ಅಲ್ಲ, ಇದು ಪ್ರಸಾದ, ನಮಗೆ ಪ್ರಸಾದ ಅಲ್ಲ, ಪ್ರಸಾದ ತಿನ್ನಕ್ಕೆ ಬಂದಿದ್ದೀನಿ, ತಿಂತಾ ಇದ್ದೀನಿ ಸರ್ ಅಷ್ಟೇ. ಮಾತಾಡೋಕ್ಕಾಗ್ತಲ್ಲ, ಎದೆ ಬರಾಗ್ತಾ ಇದೆ. ವಯಲಿಕಾವಲ್ಲಿಂದ ಬಂದಿರೋದು. ವಯಲಿಕಾವಲ್ಲಿಂದ ಏನು ಅನ್ಸುತ್ತಮ್ಮ, 12 ದಿನ ಆಯಿತು ಅಪ್ಪೋರು ಬಿಟ್ಟು? ಸೊ ನಮ್ಮ ಮಗ ಇದ್ದಂಗೆ ಒಳ್ಳೆ ಮಕ್ಕಳಿಗೆ ಇರಲ್ಲಪ್ಪ ಕಾಲ,
ಏನದು ಸಾಯ ವಯಸ್ಸ ನಾವೆಲ್ಲ ಇದ್ದೀವಿ. ಅವ್ರ ತಂದೆ ಭಾಗ್ಯದ ಬಾಗಿಲು 101 ಪಿಕ್ಚರ್ ಮಾಡಿದ್ರು. ಅವರಂತೇವ್ರು ಮಕ್ಳು ಹೆಂಗಿದ್ದಾರೆ ನೋಡಿ, ನಮ್ಗೆ ಹಣ ಬರ್ತದೆ ಸ್ವಾಮಿ. ಅವ್ರ ಮನೆಯಿಂದ ಮೂರನೇ ರೋಡಲ್ಲಿ ಇರೋದು ನಾವು. ಚೆನ್ನಾಗಿ ಏನೋ ಇದೊಂದ ಅಂತಿಮ ದರ್ಶನಕ್ಕೆ ಹೋಗಿದ್ರು, ಹೋಗಕ್ಕಾಗ್ಲಿಲ್ಲ. ನಮ್ಮನೇಲಿ ಮಕ್ಳು ಬಿಡ್ಲಿಲ್ಲ, ಬೇಡ ನಿನ್ನ ಮುಗ್ಬಿಡ್ತಾರೆ ಹೋಗ್ಬೇಡ ಅಂತ ಅನ್ಬಿಟ್ರು. ಹಂಗೂ ಬತ್ತು ಮೇಕ್ರೆ ಸರ್ಕಲ್ಗೆ, ಅಲ್ಗೂ ಹೋಗಕ್ಕಾಗ್ಲಿಲ್ಲ ಸ್ವಾಮಿ. ಪುನೀತ್ ರಾಜ್ಕುಮಾರ್ ಹತ್ರದಿಂದ ನೋಡಿದಿರಾ? 18 ವರ್ಷದ ಹುಡುಗ ವಯಲಿಕಾವಲ್ ಗ್ರೌಂಡ್ ಅಲ್ಲಿ ಪಟಾಕಿ ತಗೊಳಕ್ ಬಂದಿದ್ದ. ಏ ನಮ್ಮ ಅಂಗಡಿಲಿ ತಗೋಬಪ್ಪ, ನೀನ್ ಅದೊಂದೇ ಅಂಗಡಿಲ ತಗೋಬೇಕು ಅಂತ ಕರ್ದೆ ನಾನು. ಏ ಬಾರೋ, ಅಮ್ಮ ಏನೋ ಬೇಜಾರು ಮಾಡ್ತದೆ ಅಂತ ಬಂದು ಪಟಾಕಿ ತಗೊಂಡೋದಕ್ಕ. ಚೆನ್ನಾಗಿ ಮಾತಾಡಿಸ್ತ ನಮ್ಮನ್ನ, ಏನ್ ಮಾಡೋದು, ತುಂಬಾ ಹೊಟ್ಟೆ ಉರಿತದೆ. ಮಕ್ಳಿಗೆ ತಂದೆ ಇಲ್ದಂಗೆ ತುಂಬಾ ಬೇಜಾರಾಯ್ತದೆ. ನನಗೂ ಮಗ ಇಲ್ಲ, BMTCಲಿ ಕಂಡಕ್ಟರ್ ಕೆಲಸ ಮಾಡ್ತಿದ್ದ. ಅವನು 42 ವರ್ಷ, ಅವನು ಹೋಗ್ಬಿಟ್ಟ, 8 ವರ್ಷ ಆಯ್ತು. ಏನ್ ಮಾಡೋಣ, ಗಂಡ ಮಕ್ಕಳು ಅನ್ನೋದು ಬೇಜಾರು. ಅಮರರಾಗಿರುವಂತಹ ಅಪ್ಪುವಿನ ನಿಮಿತ್ತ ಆಯೋಜನೆಗೊಂಡಿರುವಂತಹ ಅನ್ನ ಸಂತರ್ಪಣೆಯಲ್ಲಿ ಅಭಿಮಾನಿಗಳ ಭಾಗವಹಿಸುವಿಕೆ ಹೆಚ್ಚಾಗ್ತಾನೆ ಇದೆ. ಈವರೆಗೂ ಒಂದು 20,000 ಮಂದಿ ಅದಾಗಲೇ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಭಿಮಾನಿಗಳು ಬಹಳ ಭಾರದ ಮನಸ್ಸಿನಿಂದ ದುಃಖದಿಂದಾನೆ ಬಂದು ಭಾಗಿಯಾಗ್ತಾ ಇದ್ದಾರೆ. ಇನ್ನು ನಮ್ಮೊಂದಿಗೆ ಇಲ್ಲ ಅಂತ ನೆನೆಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಬಂದು ಭಾಗವಹಿಸ್ತಾ ಇದ್ದೀವಿ. ಇದು ಪ್ರಸಾದ ಸ್ವರೂಪ ನಮಗೆ ಅನ್ನ ಸಂತರ್ಪಣೆ ಅಂತ ಹೇಳೋದಕ್ಕಿಂತ ಅಂಥೇಳಿ ಅಭಿಮಾನಿಗಳ ಭಾವನೆ ಆಗಿದೆ. 4:30 ಕೂಡ ಅದು ಮುಂದುವರಿಯುತ್ತೆ. ಆ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಅಂಥೇಳಿ ಆ ಈವೆಂಟ್ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರುವಂಥವ್ರು ಧ್ರುವ ಪಬ್ಲಿಕ್ ಟಿವಿ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮೊದಲಿಗೆ 3,800 ಸೀಟಿಂಗ್ ಕೆಪಾಸಿಟಿಗಳಿತ್ತು, ಅದಾದಮೇಲೆ ಸ್ವಲ್ಪ ಹೆಚ್ಚಿಸ್ಕೊಂಡಿದ್ದೀವಿ, ಮುಂದುವರಿಸ್ತೀವಿ ಅಂತ. ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದೊಡ್ಡಮನಿಯವರು. ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು, ಪ್ರಮುಖವಾಗಿ ಅಪ್ಪುಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಈ ನಾನ್ ವೆಜ್ಅನ್ನು ಈಗ ಬಡಿಸ್ತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ, ಅಂದರೆ 1,000 ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅನ್ನ ಸಂತರ್ಪಣೆಯನ್ನು ಆಗ್ತಾ ಇದೆ. ಅಲ್ಲಿ ಊಟವನ್ನು ಮಾಡುತ್ತಾ ಇದ್ದಾರೆ, ಊಟ ಸವಿತಾ ಇದ್ದಾರೆ, ಅಪ್ಪುವನ್ನು ನೆನೆಸ್ಕೊಂಡು ಹಲವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಕೂಡ ಈಗ ಕಂಡು ಬರ್ತಾ ಇರುವಂಥದ್ದು. ನಿನ್ನ ಪುನೀತ್ ರಾಜ್ಕುಮಾರ್ ಫಿಲಮ್ಗಳು ನೋಡ್ತಿದ್ದ? ನೋಡ್ತಿದ್ದೆ ಡೈಲಿ, ಅವನ್ ಕಂಡ್ರೆ ನಂಗೆ ತುಂಬ ಇಷ್ಟ. ಅವನ್ ಡ್ಯಾನ್ಸ್ನೆಲ್ಲ ನಾನು ನೋಡ್ತೀನಿ, ಅವನ್ ಸ್ಮೈಲ್ಗಳು ಇಷ್ಟ ನಂಗೆ. ಅವ್ರಿಗೆ ನಾನ್ ವೆಜ್ ಇಷ್ಟ ಗೊತ್ತಾ ನಿಂಗೆ? ಹಾ ಗೊತ್ತು. ನೀನ್ ನೋಡ್ತಿದ್ದಮ್ಮ ಪುನೀತ್ ರಾಜ್ಕುಮಾರ್ ಅವರ ಫಿಲಮ್ಗಳನ್ನ? ರಾಜ್ಕುಮಾರ್ ಅದು ಅಪ್ಪು ಪಿಕ್ಚರ ಚೆನ್ನಾಗಿ ಆಟಕ್ಕೆ ಮಾಡಿರು, ಚೆನ್ನಾಗಿ ಮಾಡು. ಎಲ್ಲ ಫಿಲಮ್ ನೋಡ್ತಿದ್ದೆ ಸರ್, ಅವನು ನೋಡ್ತಿದ್ದೆ ಸರ್, ಚೆನ್ನಾಗಿ ಮಾತಾಡೋರು. ನಮಗೆ ಬೇಜಾರಾಗುತ್ತೆ ಸರ್, ಸಾನೇ ದುಃಖ ಬಂತು ಸರ್, ನಮಗೂ ಹಳ ಜಾಸ್ತಿ ಬಂತು, ಏನು ಮಾಡೋಕ್ಕಾಗಲ್ಲ. ನೋಡಕ್ಕೆ ಏನಾದರೂ ಹೋಗೋ ಪ್ರಯತ್ನ ಮಾಡಿದ್ರ? ಬೆಂಗಳೂರೇನ ನೀವು? ಬೆಂಗಳೂರೇ ಇಲ್ಲ, ನಮ್ಗೆ ಬರೋಕ್ಕಾಗಲಿಲ್ಲ ನೋಡೋಕ್ಕೆ, ಸತ್ತಾಗ ಬರೋಕ್ಕಾಗಲಿಲ್ಲ ಅಷ್ಟೇ. ಓಕೆ, ಇದು ಅಂದರೆ ಯಾವ ಏಜ್ ಲಿಮಿಟ್ ಕೂಡ ಪುನೀತ್ ರಾಜ್ಕುಮಾರ್ಗೆ ಇರಲಿಲ್ಲ, ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಂಥ ಅತ್ಯದ್ಭುತ ನಟ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಪುನೀತ್ ರಾಜ್ಕುಮಾರ್ ಆ ಥರದ ಹೆಸರನ್ನು ಅಂದರೆ ಕುಟುಂಬದ ನಟ ಅಂದರೆ ಕುಟುಂಬಕ್ಕೆ ಇಷ್ಟ ಆಗ್ತಾ ಇತ್ತು ಆ ಥರದ ನಟ. ಅಮ್ಮ ನೀವು ಸಿನಿಮಾ ನೋಡ್ತಿದ್ರ ಪುನೀತ್ ರಾಜ್ಕುಮಾರ್ದು? ನೋಡ್ತಾ ಇದ್ರಪ್ಪ, ಪುಣ್ಯಾತ್ಮರ ಅವ್ರ ಅಪ್ಪನಿದ್ರು, ಅವ್ರ ಅಪ್ಪನಿದ್ದಾಗ ನೋಡಿದ್ದೆ. ಇದೇ ಲಾಸ್ಟ್ ಏನೋ, ಇದು ಕೊನೆ, ಅಪ್ಪನ ಪ್ರಸಾದ ತಿನ್ನಬೇಕು ಅಂತ ನಾವು ಅಷ್ಟೇ. ನೋಡಿದ್ರ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೇರವಾಗಿ ಏನಾದ್ರು? ನೇರವಾಗಿ ನೋಡಿಲ್ಲ, ನೋಡಿಲ್ಲ, ಪಿಕ್ಚರ್ನಾಗ ನೋಡಿದ್ದೀರಿ, ನೇರವಾಗಿ ನೋಡಿರಲಿಲ್ಲ. ಟಿವಿಗಳಾಗ ಪಿಕ್ಚರ್ ಮೇಲೆ ಅಂದ್ರೆ ಅವರು ತಿರೋದ್ಮೇಲೆ ಏನಾದ್ರು ನೋಡೋ ಪ್ರಯತ್ನ ಮಾಡಿದ್ರ? ನೋಡಿದ್ರ ಎಲ್ಲಾದ್ರು? ಇಲ್ಲಪ್ಪ, ನಮ್ಗೆ ಅಷ್ಟು ಯತ್ನ ಇರಲಿಲ್ಲ ನೋಡೋ ಹಂಗೆ. ಏನೋ ಇಲ್ಲಿ ದೇವರು ಬಂದು ಮುನಿ ನೋಡ್ಬೇಕು ಅನಿಸ್ತು ಬಂದ್ರು ನಾವು ಅಷ್ಟೇ. ಅವ್ರ ಅಪ್ಪನ ಸತ್ತ ಮೇಲೆ ನಾವು ನೋಡೋಕೆ ಯತ್ನ ಇರಲಿಲ್ಲ. ಯಾವ್ರಮ್ಮ ನಿಮ್ದು? ನಮ್ಮ ಸುಬ್ಬಣ್ಣಪಳ್ಯ, ಸುಬ್ಬಣ್ಣಪಳ್ಯ. ನೀವು ನೋಡ್ತಿದ್ರ ಸಿನಿಮಾಗಳು ಪುನೀತ್ ರಾಜ್ಕುಮಾರ್ದು? ಎಲ್ಲ ಸಿನಿಮಾನು ನೋಡ್ತಾ ಇದ್ದೆ. ಅವರ ಅಂತಿಮ ನಮನ ಸಲ್ಸಕ್ಕೆ ಏನಾದ್ರು ಹೋಗಿದ್ರ? ಅಂತ ಆಗಿಲ್ಲ, ಅದೇ ಇವಾಗ ನೋಡೋಣ ಅಂತ ಬಂದಿದ್ದೀವಿ. ಅವನು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಯಾವ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರೀತಿ ಮಾಡ್ತಾ ಇದ್ರು, ಅಭಿಮಾನಿಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು
ಅಭಿಮಾನಿಗಳು ಅಂದ್ರೆ ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲರಲ್ಲೂ ಕೂಡ ಎಲ್ಲರನ್ನೂ ಕೂಡ ಆವರಿಸಿಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅನ್ನುವಂಥದ್ದು. ಸಿನಿಮಾಗಳು ನೋಡ್ತಿದ್ರಾ? ಹಾ ಸರ್, ನೋಡ್ತಾ ಇದ್ದೀರಿ. ಇದು ಕನ್ನಡದಂತೆ ಮಾಯದನು ಮತ್ತೆ ಯುವರತ್ನ ಅದೆಲ್ಲ ನೋಡಿದ್ದೀನಿ ಸರ್, ತುಂಬಾ ಇಷ್ಟ ಆಗಿದೆ ನನಗೆ. ಏನನ್ಸುತ್ತೆ ಅವ್ರು ಇಲ್ಲ ನಮ್ಮ ಜೊತೆಗೀಗ? ನಾನು ಹಂಗೆ ಅನ್ಕೊಂಡಿಲ್ಲ ಸರ್, ಅವ್ರಿಲ್ಲ ಅಂತ. ಅವ್ರು ನಮ್ಮ ಜೊತೆಲೇ ಇದ್ದಾರೆ, ಯಾರು ಇಲ್ಲ ಅನ್ಕೊಂಡಿಲ್ಲ. ಅವ್ರು ನಮ್ಮ ಜೊತೆಲಿ ಇದ್ದಾರೆ, ಅವ್ರು ಪ್ರಸಾದ ತಿನ್ನಕ್ಕೆ ನಾವು ಬಂದಿರೋದು ಸರ್, ಅವ್ರು ಇದ್ದಾರೆ ಅಂತಲೇ ನಾನು ಅನ್ಕೊಂಡಿರೋದು ಸರ್, ಅವ್ರಿಲ್ಲ ಅಂತ ನಾನು ಅನ್ಕೊಂಡಿಲ್ಲ. ಅನ್ಸುತ್ತೆ ಇವತ್ತು ನಮಗೆ ಅಣ್ಣ ಸರ್ ಪ್ರಸಾದ ಅನಿಸ್ತೈತೆ ಅಷ್ಟೇ ಸರ್. ನೀನೇನು ಹೇಳ್ತೀಯಪ್ಪ, ಇಷ್ಟಪಡ್ತಿದ್ದೆ ನೀನು ಪುನೀತ್ ಅವ್ರು? ತುಂಬ ಇಷ್ಟಪಡ್ತಿದ್ದೆ, ಅವ್ರಿಲ್ಲ ಅಂತ ತುಂಬ ಫೀಲ್ ಆಗ್ತಿತ್ತು ಸರ್. ಅವ್ರು ಮಾಡೋ ಆ್ಯಕ್ಟಿಂಗು ಇದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಸರ್. ಎಲ್ಲ ಇಷ್ಟ ಆಗ್ತಿ ಅಷ್ಟೇ. ಫಿಲಮ್ಸ್ ಹೆಸರು ಗೊತ್ತಿಲ್ಲ, ಆದರೆ ತುಂಬ ನೋಡ್ತಿದ್ದೆ. ಅಭಿಮಾನಿಗಳು ಕೂಡ ಇದನ್ನ ಪ್ರಸಾದ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಅನ್ನ ಅಲ್ಲ, ಇದು ನಮಗೆ ಪುನೀತ್ ರಾಜ್ಕುಮಾರ್ ಅವರ ಪ್ರಸಾದ ಅನ್ನೋ ಮಾತನ್ನ ಇವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆಗೆ ಮಾದೇಶ್ ಅನೇಕಲ್ ಪಬ್ಲಿಕ್ ಟಿವಿ ಬೆಂಗಳೂರು. ಸೊ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ಅನ್ನ ಸಂತರ್ಪಣೆಯಲ್ಲಿ. ಪ್ರತಿಯೊಬ್ಬರ ಭಾವನೆ ಕೂಡ ಅದೇ, ಅಪ್ಪು ನಮ್ಮೊಂದಿಗೆ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಲ್ಲ, ಬಟ್ ಆದರೂ ದುಃಖ ಆಗುತ್ತೆ, ಅದನ್ನು ಸಹಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಪ್ರಸಾದದ ರೀತಿ ಭಾವಿಸ್ತೀವಿ ನಾವಿವತ್ತು ದೊಡ್ಡ ಮನೆ ಕಡೆಯಿಂದ ಆಗ್ತಾ ಇರುವಂಥ ಈ ಅನ್ನ ಸಂತರ್ಪಣೆಯನ್ನು. ವಿಶೇಷವಾಗಿ ಅಪ್ಪುಗೆ ನಮನ ಸಲ್ಲಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಬಂದು ಭಾಗಿಯಾಗ್ತಾ ಇದ್ದೀವಿ ಅಂತ. ಬಹಳಷ್ಟು ಅಭಿಮಾನಿಗಳಿಗೆ ಇನ್ನೂ ಕೂಡ ಸಮಾಧಿ ಬಳಿ ಹೋಗಿ ದರ್ಶನ ಪಡೆಯೋಕ್ಕೆ ಅವಕಾಶ ಆಗಿಲ್ಲ, ಅಂತಿಮ ನಮನಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಈ ಮಕ್ಕಳು ಮತ್ತು ವಯಸ್ಸಾದವ್ರಿಗೆಲ್ಲ ಪ್ರಮುಖವಾಗಿ. ಸೊ ಅವರೆಲ್ಲ ಬಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಗೊತ್ತಾಗ್ತಾ ಇರೋ ಲೆಕ್ಕಾಚಾರದ ಪ್ರಕಾರ 20,000 ಹೆಚ್ಚು ಅಭಿಮಾನಿಗಳಿಗೆ ಈಗಾಗಲೇ ಅನ್ನ ಸಂತರ್ಪಣೆ ಆಗಿದೆ. 3.5 ಒಳಗೆಲ್ಲ 25,000 ತಲುಪ್ತೀವಿ. ಒಟ್ಟಾರೆಯಾಗಿ ಒಂದು 40,000 ಅಥವಾ ಅದಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಬಹುದು. ಸೊ ಅದಕ್ಕೆ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ನಾವು. 10,000 ಅಂಥೇಳಿ ಅಂದಾಜು ಇಟ್ಕೊಂಡು ನಾವು ಮೊದಲಿಗೆ ಲೆಕ್ಕಾಚಾರ ಮಾಡಿಕೊಂಡಿದ್ವಿ, ಬಟ್ ಈಗ ಅದು 40,000-50,000 ಹತ್ತತ್ರ ಬರಬಹುದಾದಂಥ ಸಾಧ್ಯತೆಗಳಿದೆ ಅಂಥೇಳಿ ಕಾರ್ಯಕ್ರಮದ ನಿಯೋಜನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರಲ್ಲ ಧ್ರುವ, ಅವರು ಹೇಳ್ತಾ ಇದ್ರು ಬಹಳ ನೋವಿನಿಂದ. ದೀಪಾವಳಿಗೆ ಅಂಥೇಳಿ ವ್ಯವಸ್ಥೆಗಳು ಮಾಡಿಕೊಳ್ಬೇಕು ಅಂತ ಹೇಳಿದರು, ಬಟ್ ಈಗ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದು ಬಹಳ ನೋವಿದೆ ಅಂತ.